ಬೈಯ ಬಸವರಾಜರವರು 5000 ಹೆಚ್ಚಿನ ಮತಗಳನ್ನು ತಗೊಂಡು ಕೇಂದ್ರ ಸರ್ಕಾರದಲ್ಲಿ ಏನು ಇವತ್ತು ಬಿಜೆಪಿ ಸರ್ಕಾರ ಇದೆ, ಈಗ ರಾಜ್ಯ ಸರ್ಕಾರನೂ ಬಿಜೆಪಿ ಬಂದಿದೆ. ನಮ್ಮ ಸದಾನಂದಗೌಡರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ಉತ್ತಮ ಒಂದು ಸಾಧನೆ ಮಾಡಿ ಈ ಬಸವರಾಜ ಕೇರ್ಪುಂ ಕ್ಷೇತ್ರದಲ್ಲಿ 15 ಕ್ಷೇತ್ರಗಳಲ್ಲಿ MLA ಗೆದ್ದಿದ್ದಾರೆ. ಆ ನಂತರ ಉಪಚುನಾವಣೆಯನ್ನು ಎರಡು ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯ ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದ ನಂಬಿಕೆ ಇದೆ. ಬಿಜೆಪಿ ಸರ್ಕಾರ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಮೋಸ ಆಗಲ್ಲ. ಇವತ್ತು ಏನು ಬೇರೆ ಬಸವರಾಜ ಆಶ್ವಾಸ ಕೊಟ್ಟಿದ್ದಾರೆ, 224 ಹಳ್ಳಿಗಳಿಗೆ ಕಾವೇರಿ ನೀರನ್ನು ಕುಡಿಯೋಕೆ ಎಲ್ಲರನ್ನು ಪೂರೈಕೆ ಈ APL ಆಗುತ್ತೆ. ಹಾಗಾಗಿ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ಬಿಜೆಪಿನೇ ಬಂದಿದೆ. ನಮಗೆ ಎಷ್ಟೋ ದಿನ ಕಳಿಸಿದ್ರು ಅಂತ ಹೇಳ್ತಾ ಈಗ ಬಸವರಾಜ್ ಅವರಿಗೆ ಎಲ್ಲ ರೀತಿಯಲ್ಲಿ ಬೆಂಬಲ ಎಲ್ಲ ಇದೆ. ನಮ್ಮ ರಾಷ್ಟ್ರೀಯ ಜನತಾ ಬಿಜೆಪಿ ಪಕ್ಷದಿಂದ ಅನರ್ಹ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ದೂಷಣೆ ಮಾಡಿ ಬಸವರಾಜ್ ಅವರು ಕಳಿಸಿದ್ರು. ನಾವು ಹರಹರ ಮಾಡ್ಕೊಂಡಿದ್ದೀವಿ. ನಮ್ಮ ಬಿಜೆಪಿ ನಂದೀಶ್ ರೆಡ್ಡಿ ಅವರು ಗೆದ್ದಾದ ಮೇಲೆ 2 ವರ್ಷ ಸೋತರು. ಈಗ ಬಸವರಾಜ್ ಅವರು ಬಂದು KFM ಅಲ್ಲಿ ಮುಕ್ತ ಕಾಂಗ್ರೆಸ್ ಮಾಡಿ ಬಿಜೆಪಿ ಮುಕ್ತ ಅಂತ ಏನು ಕಲಿತಾ ಇದ್ರು. ಈಗ ಬಿಜೆಪಿ ಅಳಿಸಿದ್ದಾರೆ. ನಮ್ಮ ವರ್ಮಾ ಅವರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಸಲುವಾಗಿ ಎಲ್ಲರೂ ಸರಿಯಾಗಿ 1559 ಲೀಡ್ ಕೊಟ್ಟಿದ್ದೇವೆ ಬಿಜೆಪಿಯಿಂದ. ನಮ್ಮ ಬಸವರಾಜ ಅವರು ಎಲ್ಲ ಕಾರ್ಯಗಳ ಏನೇನವರು ಅನುಮತಿ ಕೊಟ್ಟಿದ್ರು ಎಲ್ಲ ಕೆಲಸ ಮಾಡ್ಕೊಡ್ತಾ ಅಂತ ನಂಬಿಕೆ ಇದೆ. ಮುಂದೆ ಜನ ಬೆಂಬಲ ಕೊಟ್ಟಿದ್ದಾರೆ, ಮಾಡ ಮಾಡ್ತಾರೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮುಂದಿನ ಎಲೆಕ್ಷನ್ BBMP ಎಲೆಕ್ಷನ್ ಬರ್ತಾ ಇದೆ. ಎಲ್ಲದಲ್ಲೂ 9 ವಾರ್ಡಲ್ಲೂ ನಾವೇ ಬಿಜೆಪಿ ಅವರು ಗೆಲ್ತೀವಲ್ಲ ಬಹುಮತದಿಂದ ನಾವು ಒಬ್ಬ ಪ್ರಶ್ನೆ ಕೇಳಿ ಕಲಿಯುತ್ತೇವೆ.